ನಾನು ಚಂದ್ರಶೇಖರ್ ಏತರ್ಕ, ಈಗ ಏತರ್ಕ ಹೊಳೆಯಲಿದ್ದೇನೆ. ಏತರ್ಕದ ಸರಣಿ ಕಟ್ಟಗಳು ಬಹಳಷ್ಟು ಒಂದು ಪರಂಪರಾಗತವಾಗಿ ನಡೆಯುವಂತಹ ಒಂದು ಪ್ರತಿ ವರ್ಷ ಬೇಸಿಗೆಯಲ್ಲಿ ನೀರಿನ ಹೊಳೆಯ ನೀರಿನ ಒಂದು ಫ್ಲೋ ಕಡಿಮೆ ಆದಾಗ ಮಾಡುವಂತಹ ರಚನೆಗಳು. ಕೃಷಿಕರೇ ಸಾಂಪ್ರದಾಯಿಕ ಒಂದು ಜ್ಞಾನದಿಂದ ಆ ವಿದ್ಯಮಿಂದ ಅವರು ಮಾಡ್ತಾ ಇದ್ದಾರೆ. ಕಳೆದ ಒಂದು ಶತಮಾನದಿಂದ ಇಂಥ ಕಟ್ಟಗಳಾಗ್ತಾ ಇದೆ. ನಾನೀಗ ವಿಡಿಯೋದಲ್ಲಿ ತೋರಿಸುವಂತಹ ದೃಶ್ಯ, ಇದು ಕೇವಲ ಈ ಒಂದು ಕ್ಷಣಕ್ಕೆ ಅಥವಾ ಈ ಒಂದು ದಿವಸಕ್ಕೆ ಮಾಡಿದಂಥ ಬಹಳ ತಾತ್ಕಾಲಿಕವಾದಂತಹ ಒಂದು ನೀರನ್ನು ತಡೆಯುವಂಥ ಒಂದು ಸಿಸ್ಟಮ್. ಯಾಕೆಂತ ಹೇಳಿದ್ರೆ ಈ ತಡೆಯಿಂದ ಸ್ವಲ್ಪ ಕೆಳಗೆ ಕಟ್ಟಗಳಲ್ಲಿ ಅತ್ಯಂತ ಬೃಹತ್ತಾದ ಕಟ್ಟದ ರಚನೆ ಆಗ್ತಾ ಇದೆ. ಕಟ್ಟ ಕಟ್ಟಬೇಕಿದ್ರೆ ಅದರ ಕೊನೆಯ ಹಂತ ಮಾದು ಕಟ್ಟುವುದು, ಪ್ಲಗ್ಗಿಂಗ್ ದ ಲಾಸ್ಟ್ ಡ್ರಾಪ್ ಆಫ್ ವಾಟರ್ ಆಫ್ ಎ ಕಟ್ಟ, ಅದು ನಡೆಯಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಮ್ಮೆಗೆ ಒಂದಷ್ಟು ಹೊತ್ತು ನೀರಿನ ಒಂದು ಪ್ರವಾಹವನ್ನು ತಡೆಯಬೇಕಾಗ್ತದೆ, ಇಲ್ಲದರಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಸ್ಥಳೀಯವಾಗಿ ಲಭ್ಯವಿರುವಂತಹ ಬಾಳೆಯ, ನಾವಿಲ್ಲಿ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಚಾಂಬಾರ್ ಅಂತ ಹೇಳ್ತೇವೆ, ಬಾಳೆ ಎಲೆಗಳು ಮತ್ತು ಹೊಯ್ಗೆ ಚೀಲದ ಗೋಣಿ, ಒಂದಿಷ್ಟು ಮಣ್ಣು, ಇದನ್ನು ಬಳಸಿಕೊಂಡು ನೀರಿನ ಪ್ರವಾಹವನ್ನು ಒಮ್ಮೆಗೆ ಒಂದಷ್ಟು ಗಂಟೆ ತಡೀಬೇಕಾಗಿದೆ. ಅದಕ್ಕೆ ಈ ಥರದ ಒಂದು ರಚನೆಯನ್ನು ಮಾಡ್ತಾ ಇದ್ದೇವೆ. ಆವಾಗ ಈ ಒಂದು ತಡೆ ಆದ ಕೂಡಲೇ ಅಲ್ಲಿ ಮರುಕ್ಷಣದಲ್ಲಿ ಅಲ್ಲಿ ಆ ಕೊನೆಯ ಆ ಮಾದು ಕಟ್ಟುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದು ಒಂದಷ್ಟು ಹೊತ್ತು, ಒಂದು ಅರ್ಧ ಗಂಟೆ, ಯಾಕೆಂದರೆ ತಕ್ಷಣ ನೀರು ಇದರ ಮೇಲೆ ಬಂದು ಕೆಳಗಿನ ಕೆಲಸಕ್ಕೆ ತೊಂದರೆ ಆಗ್ತದೆ. ಒಂದಷ್ಟು ಹೊತ್ತು ತಡೆ ನೀರಿನ ಒಂದು ಓಟವನ್ನು ತಡೆಯುತ್ತದೆ. ಇಲ್ಲೇ ಸ್ವಲ್ಪ ಕೆಳಗೆ ನೀವು ನೋಡ್ಬೋದು, ಅಲ್ಲಿ ಕಟ್ಟ ಕೆಲಸದ ಕೊನೆಯ ಹಂತದಲ್ಲಿ ಒಂದಷ್ಟು ಜನ ಕಾರ್ಮಿಕರಿದ್ದಾರೆ. ನೋಡಿ, ಹೊಯ್ಗೆ ಚೀಲವನ್ನು ಬಳಸಿಕೊಂಡು ಆ ನೀರಿನ ಒಂದು ಪ್ರವಾಹವನ್ನು ಒಮ್ಮೆಗೆ ತಡೆ ನಿಲ್ಲಿಸುವಂಥ ಕ್ರಿಯೆ ಚಾಲನೆಯಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಳಗಿನ ಕಟ್ಟದ ಕೆಲಸ ಆರಂಭ ಆಗಲಿಕ್ಕಿದೆ. ನೋಡಿ, ನೀರಿನ ಒಂದು ವೇಗ, ನೀರಿನ ಮಟ್ಟ ಕಾಣ್ಬೋದು. ಇದನ್ನು ಈಗ ತಡೀಬೇಕು. ಹೊಯ್ಗೆ ಚೀಲವನ್ನು ಇರಿಸಿ ಇದನ್ನು ಕೂಡಲೇ ಬಂದ್ ಮಾಡ್ತಾರೆ. ಕಟ್ಟ ರಚನೆಯ ಒಂದು ಮೂಲಭೂತ ಜ್ಞಾನ ಈ ಕಾರ್ಮಿಕರಿಗಿದೆ, ಅದು ಬಹಳ ಪ್ರಾಮುಖ್ಯವಾಗಬೇಕು. ನೋಡಿ, ಆ ಭಾಗದಲ್ಲಿ ನೀರಿನ ಓಟ ತಾತ್ಕಾಲಿಕವಾಗಿ ನಿಂತಿದೆ. ಕೊನೆಯ ಒಂದು ಪ್ರವಾಹವನ್ನು ನಿಲ್ಲಿಸಲಿಕ್ಕಿದೆ, ಇದು ತಾತ್ಕಾಲಿಕವಾಗಿ. ಕೆಳಗಿನ ಕೆಲಸ ಆರಂಭ ಮಾಡಬೇಕಿದ್ರೆ ಇಲ್ಲಿ ನೀರಿನ ಮಟ್ಟ, ನೀರಿನ ಆ ವೇಗ, ಪ್ರವಾಹವನ್ನು ಒಮ್ಮೆಗೆ ತಡೆದು ನಿಲ್ಲಿಸಬೇಕು. ಅದಕ್ಕಾಗಿ ಈ ಪ್ರಕ್ರಿಯೆಯಲ್ಲಿ ಆಗ್ತಾ ಇದೆ. ನೋಡಿ, ಕೆಳಗಿನ ಸ್ಥಿರವಾದ ಕಟ್ಟ ಕೆಳಗೆ ಆಗ್ಲಿಕ್ಕಿದೆ. ಯಾವುದೇ ಕಾಂಕ್ರೀಟ್ ಆಗಲಿ, ಸಿಮೆಂಟ್, ಕಬ್ಬಿಣ ಯಾವುದನ್ನು ಬಳಸುವುದಿಲ್ಲ. ಸ್ಥಳೀಯವಾಗಿ ಲಭ್ಯವಿರುವ
ಕಲ್ಲು ಮತ್ತು ಮಣ್ಣು. ಮಣ್ಣು ಅಂತ ಹೇಳಿದ್ರೆ ಪ್ರೊಸೆಸ್ಡ್ ಮಣ್ಣು, ಮಣ್ಣಿಗೆ ಒಂದು ಅಂಟಿ ಬರುವಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಮಣ್ಣನ್ನು ಬಳಸ್ತಾರೆ. ನೋಡಿ, ಒಂದಷ್ಟು ಕೆಲಸಗಾರರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.